ಸ್ನೇಹಿತರೆ, ಸಾಮಾನ್ಯ ಜನಗಳ ತಲೆಯಲ್ಲಿ ಒಂದು ವಿಷಯ ಫಿಕ್ಸ್ ಆಗಿ ಹೋಗಿದೆ. ಅದು ಏನೆಂದರೆ ಪೊಲೀಸರು ಸರಿಯಿಲ್ಲ, ಪೊಲೀಸರು ರಫ್ ಆಗಿ ಮಾತಾಡ್ತಾರೆ, ಪೊಲೀಸರು ಲಂಚ ತಗೋತಾರೆ. ಆದರೆ ಎಲ್ಲ ಪೊಲೀಸರು ಈ ರೀತಿ ಇರೋದಿಲ್ಲ. ಕೆಲ ಒಳ್ಳೆಯ ಪ್ರಾಮಾಣಿಕ ಲಂಚ ಮುಟ್ಟದ ಪೊಲೀಸರು ಈಗಲೂ ಇದ್ದಾರೆ ಅಂದರೆ ನೀವು ನಂಬಲೇಬೇಕು. ಅದು ಆಂಧ್ರ ಪ್ರದೇಶ ರಾಜ್ಯದ ಒಂಗೋಲು ತಾಲೂಕಾ ಪೊಲೀಸ್ ಸ್ಟೇಷನ್. ಶುಕ್ರವಾರ ಮಧ್ಯಾಹ್ನ 12 ಗಂಟೆ ಈ ಪೊಲೀಸ್ ಠಾಣೆಗೆ ಸ್ಮಾರ್ಟ್ ಆಗಿದ್ದ ಒಬ್ಬ ಯುವಕ ಬಂದಿದ್ದಾನೆ. ಈತ ಚೆಕ್ಸ್ ಶರ್ಟ್ ಕ್ಯಾಶುವಲ್ ಪ್ಯಾಂಟ್ ಹಾಕಿಕೊಂಡಿದ್ದ, ಠಾಣೆಯ ಒಳಗೆ ಬಂದಿದ್ದಾನೆ. ಆ ಸಮಯದಲ್ಲಿ ಆ ಸ್ಟೇಷನ್ನಲ್ಲಿ ರೈಟರ್ ಒಬ್ಬನನ್ನು ಬಿಟ್ಟು ಬೇರೆ ಯಾವ ಸಿಬ್ಬಂದಿಗಳು ಇರಲಿಲ್ಲ. ಸೀದಾ ಈ ಯುವಕ ರೈಟರ್ ಕೂತಿದ್ದ ರೂಮಿನ ಒಳಗೆ ಹೋಗಿದ್ದಾನೆ. ಯಾರು ನೀನು, ಒಳ್ಳೆ ಗೂಳಿ ನುಗ್ಗಿದ ಹಾಗೆ ನುಗ್ಗುತ್ತಿದ್ದೀಯಲ್ಲ ಎಂದು ರೈಟರ್ ಯುವಕನ ಮೇಲೆ ರೇಗಾಡಿದ್ದಾರೆ. ಸರ್, ನನ್ನ ಮೊಬೈಲ್ ಫೋನ್ ಕಳೆದು ಹೋಗಿದೆ, ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀನಿ ಎಂದು ಆ ಯುವಕ ಹೇಳಿದ್ದಾನೆ. ಯಾವ ಫೋನು, ಅದರ ಬೆಲೆ ಎಷ್ಟು, ಫೋನ್ನ ಐಎಂಇ ನಂಬರ್ ಹೇಳು, ಒಂದು ಸ್ಲಿಪ್ನಲ್ಲಿ ಇದನ್ನೆಲ್ಲ ಬರೆದುಕೊಡು ಅಂತ ರೈಟರ್ ಹೇಳಿದ್ದಾರೆ. ಆ ಯುವಕ ಮೊಬೈಲ್ನ ಬಗ್ಗೆ ಎಲ್ಲ ಮಾಹಿತಿಯನ್ನು ಒಂದು ಪೇಪರ್ನಲ್ಲಿ ಬರೆದು ಪೊಲೀಸ್ ರೈಟರ್ಗೆ ಕೊಟ್ಟು, ಸರ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಸಾಕ್ಷಿಯಾಗಿ ಎಫ್ಐಆರ್ ಕಾಪಿ ಕೊಡಿ ಸರ್ ಅಂತ ಯುವಕ ಕೇಳಿದ್ದಾನೆ. ಎಫ್ಐಆರ್ ಕಾಪಿ ಕೇಳಿದ್ದೆ ತಡ ಸ್ಟೇಷನ್ ರೈಟರ್ಗೆ ಕೋಪ ಬಂದಿದೆ. ಈಗ ತಮ್ಮ ಸ್ಟೈಲ್ನಲ್ಲಿ ಯುವಕನನ್ನು ವಿಚಾರಣೆ ಮಾಡಲು ಶುರು ಮಾಡಿದ್ದಾರೆ. ಸರಿ ಹೇಳಪ್ಪ, ನಿನ್ನ ಮೊಬೈಲ್ ಹೇಗೆ ಕಳೆದೋಯ್ತು ಎಂದು ರೈಟರ್ ಕೇಳಿದ್ದಾರೆ. ನಾನು ಆರ್ಟಿಸಿ ಬಸ್ ಸ್ಟಾಪ್ನಲ್ಲಿ ನಡ್ಕೊಂಡು ಹೋಗುವಾಗ ಅಪರಿಚಿತ ವ್ಯಕ್ತಿಯೊಬ್ಬ ನನ್ನ ಮೊಬೈಲ್ನ ಕಿತ್ತುಕೊಂಡು ಓಡಿ ಹೋಗಿಬಿಟ್ಟ ಎಂದು ಯುವಕ ಹೇಳಿದ್ದಾನೆ. ಆಯಿತು, ನಿನ್ನ ಊರು ಯಾವುದು, ಬಸ್ ಸ್ಟಾಪ್ಗೆ ಏನಕ್ಕೆ ಹೋಗಿದ್ದೆ ಅಂತ ಪೊಲೀಸ್ ರೈಟರ್ ಕೇಳಿದ್ದಾರೆ. ನನ್ನ ಊರು ಬೆಂಗಳೂರು ಸರ್, ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಯುವಕ ಹೇಳಿದ್ದಾನೆ. ಪೊಲೀಸರು ಈತನ ಮಾತು ನಂಬಲಿಲ್ಲ. ಬಸ್ ಸ್ಟಾಪ್ನಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಇದ್ದಾವೆ, ಅದನ್ನು ಪರಿಶೀಲನೆ ಮಾಡಿ ನೋಡ್ತೀವಿ, ಒಂದು ವೇಳೆ ತಪ್ಪು ನಿನ್ನದೇ ಆದರೆ ಆಗ ನಿನಗೆ ಏನು ಮಾಡೋದು ಅಂತ ಸ್ವಲ್ಪ ಖಾರವಾಗಿ ಆ ಅಧಿಕಾರಿ ಹೇಳಿದ್ದಾನೆ. ಈ ಮಾತು ಕೇಳಿ ಪಾಪ ಯುವಕ ಸೈಲೆಂಟಾಗಿ ನಿಂತು ಬಿಟ್ಟ. ಅದೇ ಸಮಯಕ್ಕೆ ಅಲ್ಲಿಗೆ ಆ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ರೈಟರ್ ಈ ಕಂಪ್ಲೇಂಟ್ನ ಎಸ್ಐಗೆ ತಗೊಂಡೋಗಿ ಕೊಡು ಅಂತ ಯುವಕನಿಗೆ ಆತ ಬರೆದುಕೊಟ್ಟಿದ್ದ ಕಂಪ್ಲೇಂಟ್ ಪೇಪರ್ನ ವಾಪಸ್ ಕೊಟ್ಟಿದ್ದಾನೆ. ಎಸ್ಐ ಬಳಿ ಹೋದರೆ ಸರ್ಕಲ್ ಇನ್ಸ್ಪೆಕ್ಟರ್ ಆಚೆ ಹೋಗಿದ್ದಾರೆ, ಅವರು ಬಂದ ಮೇಲೆ ಮಾತಾಡೋಣ, ಈಗ ಹೋಗೋ ಆಚೆ ಅಂತ ಯುವಕನಿಗೆ ಎಸ್ಐ ಹೇಳಿದ್ದಾರೆ. ಯುವಕ ಆಚೆ ಬಂದು ನಿಂತಿದ್ದಾನೆ. ಈಗ ಒಳಗೆ ಬಂದ ಮತ್ತೊಬ್ಬ ಕಾನ್ಸ್ಟೇಬಲ್ ಯುವಕನಿಗೆ ಏನಪ್ಪ ನಿಂದು ಪ್ರಾಬ್ಲಮ್ಮು ಅಂತ ಕೋಪದಿಂದ ಕೇಳಿದ್ದಾನೆ. ಸ್ಟೇಷನ್ನಲ್ಲಿ ಇದ್ದಂತಹ ಪ್ರತಿಯೊಬ್ಬ ಪೊಲೀಸರಿಗೂ ಆ ಯುವಕ ತಾಳ್ಮೆಯಿಂದ ಸರ್ ನನ್ನ ಮೊಬೈಲ್ ಕಳೆದು ಹೋಗಿದೆ, ಪ್ಲೀಸ್ ಹುಡುಕಿ ಕೊಡಿ ಅಂತ ಎಲ್ಲರ ಬಳಿ ಮನವಿ ಮಾಡಿಕೊಂಡಿದ್ದಾನೆ. ಯುವಕನ ಕಂಪ್ಲೇಂಟ್ ಕೇಳಿಸಿಕೊಂಡ ಪ್ರತಿಯೊಬ್ಬ ಪೊಲೀಸ್ ಸಿಬ್ಬಂದಿ ಹೀಗೆ ಹೇಳಿದ್ದಾರೆ. ಒಂದು ದಿನಕ್ಕೆ ಸಾವಿರಾರು ಮೊಬೈಲ್ಗಳು ಕಳೆದು ಹೋಗ್ತಾ ಇರ್ತವೆ, ಮೊಬೈಲ್ಗಳನ್ನು ಹುಡುಕಿ ಕೂತರೆ ಬೇರೆ ಯಾವ ಕೆಲಸಗಳು ನಡೆಯಲ್ಲ ಅಂತ ಪೊಲೀಸರು ಬೇಜವಾಬ್ದಾರಿಯಿಂದ ಮಾತಾಡಿದ್ದಾರೆ. 45 ನಿಮಿಷಗಳ ಸಮಯ ಸುಮ್ಮನೆ ಕೆಲಸಕ್ಕೆ ಬರದ ಯುವಕನ ಕೇಸಿಗೆ ಸಂಬಂಧ ಇರದ ಪ್ರಶ್ನೆಗಳನ್ನೇ ಪೊಲೀಸರು ಯುವಕನನ್ನು ಕೇಳಿದ್ದಾರೆ. ಪೊಲೀಸರ ಎಲ್ಲ ಪ್ರಶ್ನೆಗಳಿಗೂ ಆ ಯುವಕ ಸಮಾಧಾನದಿಂದ ಉತ್ತರ ಕೊಟ್ಟಿದ್ದಾನೆ. ಇಷ್ಟೊತ್ತು ಪೊಲೀಸ್ ಠಾಣೆಯಲ್ಲಿ ಇದ್ದರೂ ಕನಿಷ್ಠ ಪಕ್ಷ ಕೂತ್ಕೊಳ್ಳಿ ಅಂತ ಯಾವೊಬ್ಬ ಪೊಲೀಸ್ ಕೂಡ ಆ ಯುವಕನಿಗೆ ಹೇಳಲಿಲ್ಲ. ಯುವಕನ ಸಮಸ್ಯೆ ಏನು ಅಂತ ಯಾರೂ ಸರಿಯಾಗಿ ವಿಚಾರಿಸಲಿಲ್ಲ. ಪಾಪ ಯುವಕ ಸ್ಟೇಷನ್ ಒಳಗೆ ನಾಯಿಯಂತೆ ಆ ಕಡೆ ಈ ಕಡೆ ಅಲೆದಾಡುತ್ತಿದ್ದ. ಸರ್ ಹೋಗ್ಲಿ, ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಒಂದು ರಸೀದಿನಾದರೂ ಕೊಡಿ ಸರ್ ಅಂತ ಕೇಳಿದ್ರು ಯಾರೂ ತಲೆ ಕೆಡಿಸಿಕೊಳ್ಳಲಿಲ್ಲ. ರಸೀದಿ ಯಾಕೆ, ಯಾರು ಕೊಡ್ತಾ ಇಲ್ಲ ಎಂದು ಆ ಯುವಕ ಆಮೇಲೆ ಗಟ್ಟಿಯಾಗಿ ಪ್ರಶ್ನೆ ಕೇಳಿದಾಗ, ಕಳೆದು ಹೋದ ಫೋನ್ ನಿನ್ನದೇ ಅನ್ನೋದಕ್ಕೆ ಗ್ಯಾರಂಟಿ ಏನು, ಸಿಮ್ ಕಾರ್ಡ್ ಜೆರಾಕ್ಸ್ ಫೋನ್ ನಿಂದೆ ಅನ್ನೋದಕ್ಕೆ ಸಾಕ್ಷಿ ತಗೊಂಡು ಬಾ ಅಂತ ಪೊಲೀಸರು ಹೇಳಿದ್ದಾರೆ. ಪಾಪ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರ ಏನು ಹೇಳೋದು ಅಂತ ತೋಚದೆ ಆ ಯುವಕ ಸೆಪ್ಮೋರೆ ಹಾಕಿಕೊಂಡು ನಿಂತ. ಕೆಲ ನಿಮಿಷಗಳ ನಂತರ ಯುವಕನ ಮತ್ತೊಂದು ಮೊಬೈಲ್ಗೆ ಒಂದು ಫೋನ್ ಬಂದಿದೆ. ಫೋನ್ನಲ್ಲಿ ಮಾತಾಡಿಕೊಂಡು ಆ ಯುವಕ ಸ್ಟೇಷನ್ನಿಂದ ಹೊರಗೆ ಬಂದಿದ್ದಾನೆ. ಯುವಕನಿಗಾಗಿ ಒಂದು ಸರ್ಕಾರಿ ಕಾರಲ್ಲಿ ಬಂದಿತ್ತು. ಆ ಯುವಕ ಕಾರತ್ತಿ ಅಲ್ಲಿಂದ ಹೊರಟು ಹೋದ. ಇಷ್ಟಾದರೂ ಪೊಲೀಸರಿಗೆ ಅರ್ಥ ಆಗಲಿಲ್ಲ. ಆಮೇಲೆ ಇಡೀ ಸ್ಟೇಷನ್ನ ಸಿಬ್ಬಂದಿಗಳ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಗಿದೆ. ಏಕೆಂದರೆ ಮೊಬೈಲ್ ಕಳುವಿನ ಬಗ್ಗೆ ಕಂಪ್ಲೇಂಟ್ ಕೊಡಲು ಬಂದಿದ್ದ ಯುವಕ ಬೇರೆ ಯಾರು ಅಲ್ಲ, ಆ ಜಿಲ್ಲೆಯ ಹೊಸ ಐಪಿಎಸ್ ಅಧಿಕಾರಿ ಪಿ ಜಗದೀಶ್ ರವರೇ ಆಗಿದ್ದರು. ಆ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿಗಳಿಗೆ ಈ ವಿಷಯ ತುಂಬ ಲೇಟಾಗಿ ಗೊತ್ತಾಗಿದೆ. ಪ್ರಕಾಶಂ ಜಿಲ್ಲೆಯ ಎಸ್ಪಿ ಸಿದ್ಧಾರ್ಥ್ ಕೌಶಲ್ ರವರು ಆವಾಗವಾಗ ಜಿಲ್ಲೆಯ ಪೊಲೀಸರ ಕೆಲಸದ ಬಗ್ಗೆ ತಮ್ಮ ಸ್ಟೈಲ್ನಲ್ಲಿ ನಿಗಾ ವಹಿಸುತ್ತಿರುತ್ತಾರೆ. ಸ್ಟೇಷನ್ಗೆ ಬರುವ ಪಬ್ಲಿಕ್ ಜನರ ಜೊತೆ ಪೊಲೀಸರು ಯಾವ ರೀತಿ ನಡ್ಕೋತಾರೆ ಅಂತ ಪ್ರತ್ಯೇಕವಾಗಿ ಚೆಕಿಂಗ್ ಮಾಡುತ್ತಿರುತ್ತಾರೆ. ಇದರ ಭಾಗವಾಗಿ ಒಂಗೋಲು ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳ ನಡವಳಿಕೆ ಯಾವ ರೀತಿ ಇದೆ ಅಂತ ತಿಳಿದುಕೊಳ್ಳಲು ಟ್ರೈನಿ ಐಪಿಎಸ್ ಜಗದೀಶ್ರನ್ನು ಒಬ್ಬ ಸಾಮಾನ್ಯ ಪಬ್ಲಿಕ್ ರೀತಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ನೀಡುವಂತೆ ಎಸ್ ಪಿ ಸಿದ್ಧಾರ್ಥ್ ರವರು ಆದೇಶ ಕೊಟ್ಟಿದ್ದರು. ಹೀಗಾಗಿ ಆ ಟ್ರೈನಿ ಐಪಿಎಸ್ ಜಗದೀಶ್ ಸಾಮಾನ್ಯ ವ್ಯಕ್ತಿಯಂತೆ ಸ್ಟೇಷನ್ಗೆ ಹೋಗಿ ತನ್ನ ಮೊಬೈಲ್ನ ಅಪರಿಚಿತ ವ್ಯಕ್ತಿ ಕಿತ್ತುಕೊಂಡು ಹೋದ ಅಂತ ಕಂಪ್ಲೇಂಟ್ ಕೊಡುವ ನೆಪದಲ್ಲಿ ಪೊಲೀಸರ ಬಳಿ ಕೇಳಿದ್ದಾರೆ. ಆಗ ಇಷ್ಟೊಂದು ಹೈಡ್ರಾಮಾ ಸೃಷ್ಟಿಯಾಗಿದೆ. ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರ ವರ್ತನೆ ಹೇಗಿತ್ತು, ತನಗೆ ಆದ ಅನುಭವ ಹೇಗಿತ್ತು ಎಲ್ಲ ರಿಪೋರ್ಟ್ ತಯಾರಿಸಿ ಎಸ್ ಪಿಗೆ ಕೊಟ್ಟಿದ್ದಾರೆ ಜಗದೀಶ್. ರೈಟರ್ ಸಸ್ಪೆಂಡ್. ಸಿಐ ಸೇರಿ 5 ಪೊಲೀಸ್ ಸಿಬ್ಬಂದಿಗಳಿಗೆ ನೋಟಿಸ್ ಮೆಮೋ ಕೊಟ್ಟಿದ್ದಾರೆ ಎಸ್ ಪಿ. ಸಭ್ಯತೆ ಇಲ್ಲದೆ ಸಂಸ್ಕಾರವಲ್ಲದ
ಭಾಷೆಯಲ್ಲಿ ದೂರದಾರ ಜೊತೆ ಮಾತಾಡಿದ್ದು ದೂರದಾರರಿಗೆ ಅವಮಾನ ಮಾಡಿದ್ದು ತಿಳಿದು ಎಸ್ಪಿ ಸೀರಿಯಸ್ ಆಗಿದ್ದಾರೆ. ಕಂಪ್ಲೇಂಟ್ ತೆಗೆದುಕೊಳ್ಳದೆ ದೂರದಾರರ ಜೊತೆ ಅಸಭ್ಯವಾಗಿ ನಡೆದುಕೊಂಡ ರೈಟರ್ ಸುಧಾಕರ್ನ ತಕ್ಷಣ ಸಸ್ಪೆಂಡ್ ಮಾಡಿದ್ದಾರೆ. ನಂತರ ಸಿಐ ಲಕ್ಷ್ಮಣ್, ಎಸ್ಐ ಸಂಭಾಶಿವಯ್ಯ, ಕಾನ್ಸ್ಟೇಬಲ್ ರಾಜೇಶ್, ಏಡು ಕುಂಡಲ ಲೇಡಿ ಕಾನ್ಸ್ಟೇಬಲ್ ರಮ್ಯರಿಗೆ ಪನಿಷ್ಮೆಂಟ್ ಆಗಿ ಚಾರ್ಜ್ ಮೆಮೊ ಕೊಟ್ಟಿದ್ದಾರೆ. ನೊಂದ ಜನಗಳು ಯಾವುದೋ ಒಂದು ಸಮಸ್ಯೆಯಿಂದ ಕಂಪ್ಲೇಂಟ್ ಕೊಡಲು ಸ್ಟೇಷನ್ಗೆ ಬರ್ತಾ ಇರ್ತಾರೆ. ಅವರನ್ನು ಗೌರವದಿಂದ ಸ್ವಾಗತ ಮಾಡಬೇಕು. ಮರ್ಯಾದೆ ಕೊಟ್ಟು ದೂರದಾರರ ಕೇಸ್ನ ಬಗ್ಗೆ ತಿಳಿದುಕೊಳ್ಳಬೇಕು. ಅವರ ಕಷ್ಟ ಕೇಳಬೇಕು. ದೂರದಾರ ಹೇಳುವ ತನ್ನ ಸಮಸ್ಯೆನ ಪೊಲೀಸರು ಸಮಾಧಾನವಾಗಿ ಕೇಳಿಸಿಕೊಂಡರೆ ಅವರಿಗೆ ಪೊಲೀಸರ ಮೇಲೆ ನಂಬಿಕೆ ಬರುತ್ತೆ. ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗದಿದ್ದರೂ ನೊಂದವರ ಸಮಸ್ಯೆನ ಕೇಳಿದರೆ ಅವರಿಗೆ ಸ್ವಲ್ಪ ಧೈರ್ಯ ಬರುತ್ತೆ ಅಂತ ಉನ್ನತ ಮಟ್ಟದ ಅಧಿಕಾರಿಗಳು ಟ್ರೈನಿಂಗ್ ವೇಳೆಯಲ್ಲಿ ಪೊಲೀಸರಿಗೆ ಹೇಳಿಕೊಡ್ತಾರೆ. ಆದರೆ ಸ್ಟೇಷನ್ಗಳಲ್ಲಿ ಪರಿಸ್ಥಿತಿ ತುಂಬ ಭಿನ್ನವಾಗಿದೆ. ಈ ರೀತಿಯಾಗಿ ಈ ಒಂಗೋಲು ಜಿಲ್ಲಾ ಪೊಲೀಸ್ ಠಾಣೆನ ಎಸ್ಪಿ ಸಿದ್ಧಾರ್ಥ್ ಐ ಪಿ ಎಸ್ ಜಗದೀಶ್ ಅವರನ್ನು ಸಾಮಾನ್ಯ ವ್ಯಕ್ತಿಯಂತೆ ಕಳಿಸಿ ಚೆಕ್ ಮಾಡಿ ಅಲ್ಲಿನ ಪೊಲೀಸರನ್ನು ಸರಿಯಾಗಿ ಕೆಲಸ ಮಾಡದೇ ಇದ್ದುದರಿಂದ ಇಡೀ ಠಾಣೆಯ ಸಿಬ್ಬಂದಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. 45 ನಿಮಿಷ ಸ್ಟೇಷನ್ ಒಳಗೆ ತಿರುಗಾಡಿದ್ದರೂ ಅಂಗಲಾಚಿದ್ದರೂ ಯಾರೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಕನಿಷ್ಠ ಪಕ್ಷ ಕೂರಲು ಕೂಡ ಯಾವೊಬ್ಬ ಪೊಲೀಸರು ಹೇಳಲಿಲ್ಲ. ಅಷ್ಟೇ ಅಲ್ಲದೆ ಬೈದು ಅವಮಾನ ಮಾಡಿದ್ದರು. ಸ್ಟೇಷನ್ನಲ್ಲಿ ತನಗಾದ ಅವಮಾನನ ಎಸ್ಪಿ ಸಿದ್ಧಾರ್ಥ್ ಕೆ ಜಗದೀಶ್ ರಿಪೋರ್ಟ್ ಕೊಟ್ಟಿದ್ದಾರೆ. ಈ ಸ್ಟೇಷನ್ನಲ್ಲಿ ರಿಸೆಪ್ಷನಿಸ್ಟ್ ಇಲ್ಲ, ದೂರದಾರರು ಕೂರಲು ಚೇರ್ ಇಲ್ಲ. ಸ್ಟೇಷನ್ ಪರಿಸ್ಥಿತಿ ತುಂಬ ದಾರುಣವಾಗಿದೆ ಎಂದು ಜಗದೀಶ್ ಹೇಳಿದ್ದಾರೆ. ಸ್ಟೇಷನ್ಗೆ ಬರುವ ದೂರದಾರರ ಜೊತೆ ಸರಿಯಾಗಿ ನಡೆದುಕೊಳ್ಳದೆ ಹೋದರೆ ಮುಂದೆ ಇದೇ ರೀತಿ ಕಠಿಣವಾದ ಆ್ಯಕ್ಷನ್ ತಗೋತೀವಿ ಅಂತ ಎಸ್ಪಿ ಸಿದ್ಧಾರ್ಥ್ ಪೊಲೀಸರಿಗೆ ಇನ್ನು ಮುಂದೆ ಈ ರೀತಿ ಮಾಡದಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಎಸ್ಪಿ ಸಿದ್ಧಾರ್ಥ್ ಮತ್ತು ಟ್ರೈನ್ ಐ ಪಿ ಎಸ್ ಜಗದೀಶ್ ಮಾಡಿದ ಕೆಲಸ ನಿಮಗೆ ಇಷ್ಟ ಆಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ, ಆಟ್ಸ್ ಆಫ್ ಸರ್ ಅಂತ ಕಮೆಂಟ್ ಮಾಡಿ ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.